ಮರಳಿ ಗ್ರಾಮದ ಒಬ್ಬ ಸದಸ್ಯನಾಗಿ ಅಧ್ಯಕ್ಷನಾಗಿ ಈ ಪತ್ರಿಕೆಯ ಮೂಲಕ ನಾನು ತಿಳಿಸುವುದೇನೆಂದರೆ, ನಮ್ಮಲ್ಲಿ ಒಂದು ಕೈಗಾರಿಕೆ ವಸಿತ ಆಗಲಿದೆ. ಆ ಜಾಗ ಗೋಮಳ ಆಗಿದ್ದು, ಆ ಗೋಮಳ ಆಗಿದ್ದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಹತ್ರನು ಈಗಾಗಲೇ ಮಾತಾಡಿದ್ದೇವೆ. ಅದರ ನಾವು ಮನ್ಮನೆ ಪಂಚಾಯತಿಯಲ್ಲೂ ಕೂಡ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಒಂದು ಸ್ಟ್ರೈಕ್ ಮೂಲಕ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಆ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿವೆ. ಅದರ ಫಲ ನಮಗಿನ್ನೂ ಸಿಕ್ಕಿಲ್ಲ. ಆದ್ದರಿಂದ ನಾವು ಈ ಸಿದ್ದಾಪುರ ತಾಲೂಕಿನ ತಾಲೂಕು ಆಫೀಸಲ್ಲಿ ಒಂದು ಬೃಹತ್ ಹೋರಾಟವನ್ನು ಇಟ್ಕೊಂಡಿದ್ದೇವೆ, ಸ್ಟ್ರೈಕ್ ಇಟ್ಕೊಂಡಿದ್ದೇವೆ. ನಾವು ಯಾವ ಥರ ಸ್ಟ್ರೈಕ್ ಅಂದರೆ, ಅದು ಹಸಿರು ನಾಯ್ಕಿಯಿಂದ ಕಾಲ್ನಡಿಕೆಯಲ್ಲಿ ಬಂದು ಮನವಿ ಕೊಡಲಿದ್ದೇವೆ. ಜಾನುವಾರು ಸಮೇತ ಬಂದು ಮನವಿ ಕೊಡಲಿದ್ದೇವೆ. ಅದಷ್ಟೇ ಅಲ್ಲ, ಈ ಒಂದು ಹೋರಾಟಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ರೈತ ಸಂಘದ ಮುಖಂಡರಿರ್ಬೋದು, ಯಾವುದೇ ಸಂಘದ ಮುಖಂಡರಿರ್ಬೋದು, ನಮಗೆ ಬೆಂಬಲಿಸಿ ನಮ್ಮ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕು ಕೊಡಬೇಕಾಗಿ ವಿನಂತಿಸುತ್ತೇನೆ. ಮತ್ತು ಪೊಲೀಸ್ ಇಲಾಖೆ ಮತ್ತು ಈ ಸಂಬಂಧಪಟ್ಟ ಯಾವುದೇ ಇಲಾಖೆ ಇರ್ಬೋದು, ಅವರೆಲ್ಲರೂ ಕೂಡ ನಮ್ಮನ್ನು ಬೆಂಬಲಿಸಿ ನಮ್ಮ ಅಹವಾಲುಗಳನ್ನು ಆಲಿಸಬೇಕು, ನಮ್ಮ ಸಮಸ್ಯೆಗಳನ್ನು ಕೇಳಬೇಕು, ಅಲ್ಲೇ ಒಂದು ತೀರ್ಮಾನ ಮಾಡುವಂಥ ನಿರ್ಣಯವನ್ನು ತಗೋಬೇಕು ಅಂತೇಳಿ ನಾನು ಆ ಊರಿನ ಅಧ್ಯಕ್ಷನಾಗಿ ಒಂದು ಮನವಿಯನ್ನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.